ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿಟ್ಟೆ ಕನ್ನಡ ವ್ಲಾಗ್ಸ್. ನಾನು ಇವತ್ತು ನಿಮಗೆ ನೆಕ್ಸ್ಟ್ ಒಂದು ಟಿಪ್ಸ್ನ ಹೇಳೋದಕ್ಕೆ ಬಂದಿದ್ದೀನಿ. ಏನಪ್ಪ ಆ ಟಿಪ್ ಅಂದರೆ, ನಾವು ಇವಾಗ ಕ್ರೋಶ ಹಾಕ್ತೀವಿ ಅಲ್ವಾ, ಸೊ ಅದಕ್ಕೆ ನಮಗೆ 6 ಎಳೆ ದಾರ ಬೇಕಾಗುತ್ತೆ, ಅಂದರೆ 60 strands ಆಫ್ ಥ್ರೆಡ್ಸ್ ಬೇಕಾಗುತ್ತೆ. ಸೊ ಅದನ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳೋದು, ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ಈಸಿ ವೇನಲ್ಲಿ ಹೇಳ್ಕೊಡ್ತೀನಿ. ಮೊದಲಿಗೆ ನಮಗೆ ಬೇಕಾಗಿರೋದು ಈ ಥರ ಖಾಲಿ ಆಗಿರುವಂಥ ರೀಲ್ಗಳು. ಸೊ ನನ್ನ ಹತ್ರ ಇದೆ, ನಿಮಗೆ ಫಾರ್ ಎಕ್ಸಾಂಪಲ್ ನನಗೆ ಬೇಕಾಗಿರೋದು 2 ರೀಲ್ ಮಾತ್ರ. ಬಟ್ ನಾವು ಇನ್ ಕೇಸ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಗೊತ್ತಾಗ್ತಿರಲಿಲ್ಲ ಅಲ್ವಾ, ಆವಾಗ ನಾವು 6 ಎಳೆ ದಾರನ ಹೇಗೆ ತೊಗೊತಿದ್ವಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ತೋರಿಸ್ತಾ ಇರೋದು. ಸೊ ಆವಾಗ ನಾವೇನು ಮಾಡ್ತಿದ್ವಿ, ಸಿಂಗಲ್ ಥ್ರೆಡ್ ಅಂದರೆ ಒಂದೇ ದಾರದ ಉಂಡೆ ಇದ್ದಾಗ ನಮ್ಮ ಹತ್ರ ನಾವು 4 ಎಕ್ಸ್ಟ್ರಾ ಅಂದರೆ ಸಾರಿ 5 ಎಕ್ಸ್ಟ್ರಾ ರೀಲ್ಗಳಿಗೆ ಈ ದಾರನ ಲೋಡ್ ಮಾಡ್ತಾ ಇದ್ವಿ. ಸೊ ಈ ರೀತಿ ಮಾಡ್ತಾ ಇದ್ವಿ ಫಸ್ಟು. ಬಟ್ ನಾನು ನಿಮಗೆ ಈಗ ಹೇಳ್ಕೊಡ್ತಿರುವಂಥ ಟಿಪ್ ಏನಪ್ಪ ಅಂದರೆ, ನಮ್ಮ ಹತ್ರ ಎರಡು ಈ ಎರಡೇ ರೀಲ್ಗಳಿಗೆ ನಾವು 6 ಎಳೆದಾರನ ರೆಡಿ ಮಾಡ್ಕೋಬೋದು, ಒಂದಕ್ಕೆ 3 ಇನ್ನೊಂದಕ್ಕೆ 3. ಸೊ ಆ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ, ಬನ್ನಿ. ಎಸ್, ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಈ ಎರಡೇ ರೀಲಲ್ಲಿ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಬನ್ನಿ ಶುರು ಮಾಡೋಣ. ಟಿಪ್ ಕೂಡ ಇದೆ ಇದ್ರ ಜೊತೆ, ಅದೇನಪ್ಪ ಅಂದರೆ, ಇನ್ ಕೇಸ್ ನಮ್ಮ ಹತ್ರ ಒಂದೇ ಕಲರಿನ 2 ರೀಲ್ಸ್ ಇದ್ದರೆ ಇನ್ನೂ ಬೆಸ್ಟ್. ನಾವು ಒಂದೇ ಖಾಲಿ ರೀಲ್ಗೆ 6 ಎಳೆದಾರನ ಲೋಡ್ ಮಾಡ್ಬೋದು. ಅದೇಗೆ ಅಂತ ಈಗ ಹೇಳ್ತೀನಿ. ಫಸ್ಟು ನಾವು ಒಂದು ರೀಲ್ ಇದ್ದಾಗ 2 ರೀಲ್ಗೆ ಯಾವ ಥರ 6 ಎಳೆದಾರನ ಲೋಡ್ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ದಾರದ ಉಂಡೆಯಿಂದ ಫಸ್ಟ್ ಎಳೆನ ತೊಗೊಂಡಿದ್ದೀನಿ. ಸೊ ಈ ಫಸ್ಟ್ ಎಳೆಗೆ ನೀವೊಂದಷ್ಟು ದೂರ, 1 ಮಾರ್ ಆಗ್ಬೋದು, 2 ಮಾರ್ ಆಗ್ಬೋದು, ಸೊ ಹಿಂಗೆ ಆಫ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಪ್ಲೇವುಡ್ ಅಷ್ಟು ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಆಫ್ ಮಾಡ್ಕೊಳ್ಳಿ, ಎರಡನ್ನು ಹತ್ತಿರ ಮಾಡ್ಕೊಳ್ಳಿ, ಜಾಯಿಂಟ್ ಮಾಡಿ ಇದನ್ನು ರಿವರ್ಸ್ ಮಾಡ್ಕೊಳ್ಳಿ. ಈ ರೀತಿ ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಬೇರೆ ಕಲರ್ ತೊಗೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅನಿಸುತ್ತೆ, ಜಸ್ಟ್ ವೈಟ್. ಸೊ ಇವಾಗ ನಿಮಗೆ ಈ ಕಲರಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗಬಹುದು ಅನಿಸುತ್ತೆ, ಐ ಥಿಂಕ್. ಸೊ ಬನ್ನಿ ನೋಡೋಣ. ಈ ರೀತಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಆಫ್ ಮಾಡ್ಕೋಬೇಕು. ಅಂದರೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಈಸಿಯಾಗಿ ಅರ್ಧ ಭಾಗ ಮಾಡಿಕೊಂಡು ಮತ್ತೆ ತಿರ್ಗಾ ಈ ಪೋರ್ಷನ್ನು ಆಫ್ ಮಾಡ್ಕೋಬೇಕು. ಸೊ ನಮಗಿಲ್ಲಿ 3 ಎಳೆ ದಾರ ಕಾಣಿಸ್ಬೇಕು, ಈ ರೀತಿ ಕಾಣಿಸ್ತಿದೆಯಾ? ಸೊ ಈ ರೀತಿ 3 ಎಳೆ ದಾರ ಕಾಣಿಸುತ್ತೆ ಅಲ್ವಾ. ಸೊ ಒಂದು ರೀಲ್ನ ತೊಗೊಂಡು ನಾವು ಈ ರೀತಿ ಲೋಡ್ ಮಾಡಬೇಕಾಗುತ್ತೆ, ಸುತ್ತುತ್ತಾ ಹೋಗಬೇಕು. ಸುತ್ತಿದಾದಮೇಲೆ ನಮಗೆ ಇಲ್ಲಿ ಈ ಥರ ಲೂಪ್ ಕಾಣುತ್ತೆ. ಸೊ ಈ ಲೂಪಲ್ಲಿ ಝೂಮ್ ಮಾಡ್ತಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಈ ಲೂಪಲ್ಲಿ ಈ ಎಳೆದಾರನ ನಾವು ತಗೋಬೇಕಾಗುತ್ತೆ. ನೋಡಿ, ಇದು ಲೂಪ್. ಸೊ ಈ ಲೂಪಲ್ಲಿ ನಾವು ಈ ಎಳೆದಾರನ ತೊಗೊತಾ ಇದ್ದೀವಿ, ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ತೊಗೊಂಡು ನಾವು ಮತ್ತೆ 3 ಎಳೆದಾರನ ರೆಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನೀವು ಈ ಥರ ಹೇಳ್ಕೊಬೋದು. ಇದ್ರ ಜೊತೆ ಮತ್ತೆ ರೀಲೋಡ್ ಮಾಡೋದು ಈಸಿ ಅಲ್ವಾ? ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿ. ಮತ್ತೆ ಈ ಥರ ಲೂಪ್ ಕಾಣಿಸುತ್ತೆ, ಈ ಲೂಪಲ್ಲಿ ಈ ಎಳೆನ ತೊಗೊಳೋದು. ನೋಡಿ, ಇಲ್ಲಿ ಲೂಪ್ ಇದೆ, ಜಸ್ಟ್ ಲೂಪ್ ಒಳಗೆ ನಾವು ಈ ಥರ ಫಿಂಗರ್ಸ್ನ ಹಾಕಿ ಈಸಿಯಾಗಿ ಈ ರೀತಿ ತಕ್ಕೊಳ್ಳೋದು ಈ ಥರ. ಓ, ಇದೆಲ್ಲ ಮಿಕ್ಸ್ ಆಗಿದೆ. ಸೊ ಈ ರೀತಿ ನಾವು ಮಾಡ್ಕೊಳೋದ್ರಿಂದ ಈಸಿಯಾಗಿ ನಾವಿಲ್ಲಿ 3 ಎಳೆದಾರನ ರೆಡಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಈ ರೀತಿ 3 ಎಳೆದಾರನ ರೆಡಿ ಮಾಡ್ಕೋಬೋದು. ಇದೇ ರೀತಿ ಸೇಮ್ ನಾವು ಇನ್ನೊಂದು ಖಾಲಿ ರೀಲ್ಗೂ ಕೂಡ ಇದೇ ರೀತಿ 3 ಎಳೆದಾರನ ಲೋಡ್ ಮಾಡಿಕೊಂಡು ಇವೆರಡನ್ನೂ ಗಂಟು ಹಾಕ್ಕೊಂಡು ಈಸಿಯಾಗಿ ಕ್ರೋಶನ ಹಾಕ್ತಾ ಹೋಗ್ತಾ ಇರೋದು. ಸೊ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಬೇಗನೆ ಕ್ರೋಶನ ಹಾಕೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವಿವಾಗ ಒಂದು ರೀಲಲ್ಲಿ ಯಾವ ರೀತಿ ಮಾಡ್ಕೊಳೋದು ಅಂತ ನೋಡೋಣ. ಇಲ್ಲಿ ನಮ್ಮ ಹತ್ರ 2 ರೀತಿದು ಅಂದರೆ ಒಂದೇ ಸೇಮ್ ಕಲರು 2 ದಾರ ಇದೆ. ಸೊ ಇದರಲ್ಲಿ ನಾವು ಈಸಿಯಾಗಿ ಯಾವ ರೀತಿ 6 ಎಳೆ ಡೈರೆಕ್ಟ್ 6 ಎಳೆ ದಾರನ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ. ಹೀಗೆ 2 ದಾರದ ಎಡ್ಜಸ್ನ ನಾವು ತೊಗೋಬೇಕಾಗುತ್ತೆ, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ನ ತೊಗೋಬೇಕು. ಸೇಮ್ ಅದರಲ್ಲಿ ಸಿಂಗಲ್ ಎಳೆಗೆ ಯಾವ ರೀತಿ ನಾವು ಮಾಡಿದ್ವಿ ಅದೇ ಪ್ರೊಸೀಜರ್ ಸೇಮ್. ಒಂದಷ್ಟು ದೂರ ನಾವು ರಿವರ್ಸ್ ಆ್ಯಂಗಲ್ನ ತೊಗೋಬೇಕು. ನೆಕ್ಸ್ಟ್ ಎಗೇನ್ ನಾವು ಈ ರೀತಿ ಮತ್ತೆ ರಿವರ್ಸ್ ತೊಗೋಬೇಕು. ಈಗ ನಮಗಿಲ್ಲಿ 6 ಎಳೆ ದಾರ ಕಾಣಿಸುತ್ತೆ, ನೋಡ್ತಾ ಇರ್ದೀರಾ? ನೋಡಿ, 2 4 6. ಸೊ ನಮಗೆ 6 ಎಳೆ ದಾರ ಈಸಿಯಾಗಿ ಸಿಗುತ್ತೆ. ಸೊ ಅದನ್ನು ಮತ್ತೆ ನಾವು ರೀಲ್ಗೆ ಲೋಡ್ ಮಾಡೋಣ. ಲೋಡ್ ಮಾಡಿದ್ದಾದಮೇಲೆ ಮತ್ತೆ ನಮಗಿಲ್ಲಿ ಲೂಪ್ ಕಾಣಿಸುತ್ತೆ, ಕಾಣಿಸ್ತಿದೆಯಾ? ಈ ರೀತಿ ಲೂಪ್ ಇರುತ್ತಲ್ವಾ, ಈ ಲೂಪ್ ಒಳಗೆ ನಾವು ಹಿಂಗೆ ನಮ್ಮ ಫಿಂಗರ್ಸ್ನ ಹಾಕಿ ಒಳಗಡೆ ಇರೋ ಅಂಥ ಇನ್ನೆರಡು ದಾರಗಳನ್ನು ನಾವು ಹೊರಗೆ ತೆಗಿಬೇಕಾಗುತ್ತೆ. ಸೊ ಈ ರೀತಿ ತೆಗೆದಾಗ ನಮಗೆ ಅಗೇನ್ 6 ಎಳೆ ದಾರ ಸಿಗುತ್ತೆ, ಕಾಣಿಸ್ತಿದೆಯಾ? ಸೊ ಇದು ಇವತ್ತಿನ ಟಿಪ್. ಈ ಟಿಪ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ಥರ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡ್ತಾ ಇರಿ. ನಾನು ಇದೇ ಥರ ಹೊಸ ವೀಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.